ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಶ್ರೀ ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನೀವು ಬೇಕಾದರೆ ಮೆಟ್ರೋದಲ್ಲೂ ಹೋಗ್ಬೋದು. ಮೆಟ್ರೋದಲ್ಲಿ 2 ಸ್ಟಾಪ್ ಹೋಗ್ಬೇಕಾಗುತ್ತೆ. ಮೆಟ್ರೋದಲ್ಲಿ ಹೇಳು. ಹಾಯ್ ರೂಪ. ಹಾಯ್. ನಾವು 4 ಜನ ಹೋಗ್ತಾ ಇದ್ದೀವಿ ನೋಡಿ. ದೇವಸ್ಥಾನ ಹತ್ರ ಅದೆಲ್ಲ ಪಾರ್ಕಿಂಗ್ ನೋಡಿ. ಆ ಕಡೆ ಎಲ್ಲ ಕಾರ್ ತಂದಿರೋರು ಬೇಕಂದ್ರೆ ಆ ಕಡೆ ಪಾರ್ಕ್ ಮಾಡ್ಬೋದು. ನೋಡಿ ದೇವಸ್ಥಾನ. ದೇವಸ್ಥಾನ ಈಚೆ ಕಡೆ ಇದು. ಇದೆಲ್ಲಿ ಬರುತ್ತೆ ಅಂದರೆ ಗೋವಿಪುರ ಗುಟ್ಟಳ್ಳಿ ಹತ್ರ ಬರುತ್ತೆ. ಕ್ಯಾಬಲ್ ಕೂಡ ಈಸಿಯಲ್ಲಿ ಹೋಗ್ಬೋದು ನೋಡಿ. ಇದು ದೇವಸ್ಥಾನ ಎಂಟ್ರೆನ್ಸ್. ತುಂಬ ಜನ ಇದ್ರು. ಶುಕ್ರವಾರ ಅಲ್ವಾ, ಅದಕ್ಕೆ ತುಂಬ ಜನ ಇದ್ರು. ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ಬರುತ್ತೆ. ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ಎಂಟ್ರೆನ್ಸ್ ಇದು. ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಇದೆಲ್ಲ ಮರ ಹತ್ರ ಕೀವಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇದು ದೇವಸ್ಥಾನ ಒಳಗಡೆ. ತುಂಬ ಚೆನ್ನಾಗಿದ್ರು ನೋಡಿ. ಕ್ಯೂ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ ನೋಡಿ. ಇದೆಲ್ಲ ದೇವಸ್ಥಾನ ಹತ್ರನೇ. ನಿಂಬೆಹಣ್ಣು, ಹಣ್ಣು, ಕಾಯಿ ಎಲ್ಲ ಅಲ್ಲೇ ಸಿಗುತ್ತೆ. ಆಮೇಲೆ ಏನು ತಡೆ ಹೊಡೆಯೋದು ಅಂತ ಇದೆ, ಅದನ್ನು ಮಾಡಿಸ್ತಾರೆ. ಇದು ನೋಡಿ ಬೀಗದ ಕೈ ಹಾಕೋ ಜಾಗ. ಯಾರಾದರೂ ಏನಾದರೂ ನಾನು ಬೇಕಿದ್ದರೆ ಈಗ ಒಳ್ಳೇದಾಗುತ್ತಂತೆ. ಇದು ಒಳಗಡೆ ಅಲ್ಲಿ ಗಣೇಶ ಗುಡಿ ಇರೋದು. ಇದೆಲ್ಲ ಅಲ್ಲೇ. ಇದು ನೋಡಿ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ದು. ನಾನು ಅದು ಫೋಟೋ ಹಿಡಿಯೋಕ್ಕಾಗಲಿಲ್ಲ, ಹಿಡಿಬೋದೋ ಇಲ್ಲ ಗೊತ್ತಿರಲಿಲ್ಲ. ಅದಕ್ಕೆ ಇದು ನೋಡಿ ಈಚೆ ಕಡೆಯಿಂದ ಯಾರ್ಯಾರು ಬೀಗ ಎಲ್ಲ ಹಾಕಿರ್ತಾರಲ್ಲ, ಆ ಬೀಗ ಎಲ್ಲ ಅಲ್ಲೇ ಇಕ್ಕಿದ್ದಾರೆ. ಇದು ದೇವಸ್ಥಾನ ಗರ್ಭಗುಡಿ ನೋಡಿ. ದೇವ್ರು ಕಾಣಿಸ್ತಾ ಇಲ್ಲ. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.